ಹಾಸನ ಚಂದ್ರಪಟ್ನ ಬಸ್ನಲ್ಲೇ ಹೆರಿಗೆ ಹೆಣ್ಣು ಮಗುವಿಗೆ ಜನ್ಮ ನೀಡಿದ ತಾಯಿ ನಾವು ಸಾಕಷ್ಟು ಸುದ್ದಿ ನೋಡಿರ್ತೀವಿ ವೈವಿಧ್ಯವಯ ಸುದ್ದಿ ಅದು ರಾಜಕಾರಣ ಆಗಿರ್ಬೋದು ಸಿನಿಮಾ ಆಗಿರ್ಬೋದು ಕ್ರೈಮ್ ಆಗಿರ್ಬೋದು ಬೇರೆ ಸ್ಪೆಷಲ್ ಸ್ಟೋರೀಸ್ ಆಗಿರ್ಬೋದು ಆದರೆ ಇವತ್ತು ಡಿಜಿಟಲ್ ಯುಗ ಡಿಜಿಟಲ್ ತಂತ್ರಜ್ಞಾನದಲ್ಲಿ ಇದ್ದಾವೆ ಈಗಲೂ ಕೂಡ ಈ ಥರ ನ್ಯೂಸನ್ನು ನಾವು ಸಿಗೋ ಸಿಗ್ತಾ ಇದ್ದಾವಲ್ವಾ ಒಂದು ರೀತಿ ಏನಪ್ಪ ಇನ್ನೂ ನಮ್ಮ ಜನ ಇಷ್ಟೊಂದು ಹಿನ್ನಡೆಯನ್ನು ಇನ್ನೂ ಇಷ್ಟೊಂದು ಹಿಂದೆ ಉಳಿದಿದ್ದೀವಾ ಅನ್ಸುತ್ತೆ ಯಾಕೆ ಮಾತನ್ನು ಹೇಳ್ತಿದ್ದೀವಿ ಅಂದರೆ ಬಸ್ನಲ್ಲಿ ಪ್ರಯಾಣ ಮಾಡ್ತಿರಬೇಕಾದ್ರೆ ಮಹಿಳೆಯೊಬ್ಬರು ಹೆಣ್ಣು ಮಗುಗೆ ಬಸ್ನಲ್ಲೇ ಜನ್ಮವನ್ನು ಕೊಟ್ಟಿರ್ತಕ್ಕಂಥ ಘಟನೆ ವರದಿಯಾಗಿದೆ ಅದು ಹಾಸನ ಜಿಲ್ಲೆಯಲ್ಲಿ ಎಸ್ ಹಾಸನ ಮತ್ತು ಚಂದ್ರಪಟ್ನ ನಡುವೆ ಬಸ್ ಹೋಗ್ತಾ ಇತ್ತು ಮಾರ್ಗದಲ್ಲಿ ಈ ವೇಳೆ ಕೂಲಿ ಕೆಲಸಕ್ಕೆ ಮೂಡಿಗೆರೆಗೆ ತೆರಳುತ್ತಾ ಇದ್ದಂಥ ಸಾರಿಗೆ ಬಸ್ನಲ್ಲಿ ಈ ಒಂದು ಘಟನೆ ಆಗಿದೆ ನೋಡಿ ಒಂಬತ್ತು ತಿಂಗಳು ಗರ್ಭಿಣಿ ಆದಾಗಲೂ ಕೂಡ ಕೂಲಿಗೆ ಹೋಗುವಂಥ ಸ್ಥಿತಿ ಇದೆ ಅವರು ಕೂಲಿಗೆ ಹೋಗ್ಬೇಕಾದ್ರೆ ಬಸ್ನಲ್ಲಿ ಹೆರಿಗೆ ಆಗಿದೆ ಹೆರಿಗೆ ನೋವು ಬಂದ ತಕ್ಷಣ ಬಸ್ಸನ್ನು ಒಂದು ಕಡೆ ಹಾಕಿ ಬಸ್ನಲ್ಲಿ ಅದೃಷ್ಟವಶಾತ್ ಲೇಡಿ ಇದ್ದರು ಅವರು ಕೂಡ ಸೈಡ್ಗೆ ಹಾಕಿ ಗರ್ಭಿಣಿಯ ಹೆರಿಗೆಗೆ ಸಹಾಯವನ್ನು ಮಾಡಿದ್ದಾರೆ ಬಸ್ನಲ್ಲಿದ್ದಂಥ ಹೆಣ್ಣುಮಕ್ಕಳೆಲ್ಲ ಸೇರಿಕೊಂಡು ಒಂದು ರೀತಿ ಹೆರಿಗೆ ಮಾಡಿಸಿದ್ದಾರೆ ಒಂದು ರೀತಿ ಮಾನವೀಯತೆ ಅದು ಬಟ್ ಬಸ್ನಲ್ಲಿ ಇಷ್ಟು ತುಂಬ ಗರ್ಭಿಣಿ ಬಸ್ನಲ್ಲಿ ಹೋಗಿ ಕೂಲಿ ಮಾಡುವಂಥ ಇನ್ನೂ ಅಷ್ಟೊಂದು ಕಷ್ಟಕರ ಸನ್ನಿವೇಶವನ್ನು ಎದುರಿಸಬೇಕಾದಂಥ ಒಂದು ಸನ್ನಿವೇಶ ಇದೆಯಲ್ಲ ಅದಕ್ಕೆ ಬೇಜಾರು ಬಟ್ ಬಸ್ನಲ್ಲೇ ಜನ್ಮಡಿದ ಜನ್ಮ ನೀಡಿದ ಮೇಲೆ ಆಂಬುಲೆನ್ಸ್ಗೆ ಕರೆ ಮಾಡಿ ತಾಯಿ ಮತ್ತು ಮಗುವನ್ನು ಗ್ರಾಮದ ಆಸ್ಪೆಟ್ಲಿಗೆ ದಾಖಲು ಮಾಡಲಾಗಿತ್ತು ಸೊ ಅದೃಷ್ಟವಶಾತ್ ತಾಯಿ ಮತ್ತು ಮಗು ಇಬ್ಬರು ಆರೋಗ್ಯವಾಗಿದ್ದಾರೆ ಅದಾದಮೇಲೆ ಕೆಲವೊಂದಿಷ್ಟು ಪ್ರಯಾಣಿಕರು ಬಸ್ನ ನಿರ್ವಾಹಕಿ ಆಗಲೇ ಹೇಳಿದ ಲೇಡಿ ಕಂಡಕ್ಟರು ವಸಂತ ಅಂತ ಅವರೆಲ್ಲರೂ ಸೇರಿ ಸ್ವಲ್ಪ ಹಣವನ್ನು ಮಹಿಳೆಗೆ ಕೊಟ್ಟು ಮಾನವೀಯತೆಯನ್ನು ಮೆರೆದಿದ್ದಾರೆ ಎಲ್ಲರೂ ಪ್ರಯಾಣಿಕರು ಮತ್ತು ಕಂಡಕ್ಟರ್ ವಸಂತಿ ವಸಂತ ಅವರು ಹಣವನ್ನು ಕೊಟ್ಟು ಮಹಿಳೆ ಕೊಟ್ಟು ಆಂಬುಲೆನ್ಸ್ಗೆ ಕಳಿಸಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಚೆನ್ನಾಗಿರಲಿ ಅಂತ ಸೊ ಸದ್ಯಕ್ಕೆ ತಾಯಿ ಮತ್ತು ಮಗು ಆರಾಮಾಗಿದ್ದಾರೆ ಎಲ್ಲರೂ ಕೂಡ ಕಂಡಕ್ಟರ್ ವಸಂತ ಅವರ ಒಂದು ಕಾರ್ಯಕ್ಕೆ ಏನು ಬಸ್ಸನ್ನು ಸೈಡ್ಗೆ ಹಾಕಿಸಿ ಅವರೇನು ಹೆರಿಗೆಯಲ್ಲಿ ಪಾಲ್ಗೊಂಡಿದ್ರು ಪ್ರಕ್ರಿಯೆಯಲ್ಲಿ ಅದಾದಮೇಲೆ ಹಣವನ್ನು ಕೊಟ್ಟಿದ್ದರು ಮಹಿಳೆಯ ಆರ್ಥಿಕ ಸಹಾಯ ಆಗಲಿ ಅಂತ ಎಲ್ಲರೂ ಕೂಡ ಚಾಲಕಿ ಮತ್ತು ನಿರ್ವಾಹಕಿ ಮತ್ತು ಚಾಲಕ ಇಬ್ಬರಿಗೂ ಕೂಡ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಸೊ ಮಾನವೀಯತೆ ಮೆರೆದಿದ್ದಕ್ಕೆ ಇನ್ನಿವೆ ತಾಯಿ ಮತ್ತು ಮಗು ಆರೋಗ್ಯವಾಗಿದ್ದರೆ ಚೆನ್ನಾಗಿರಲಿ ನಿಮ್ಮ ಪ್ರಕಾರ ಈ ಥರ ಘಟನೆಗಳು ಆಗ ಕೇಳಬಾರ್ದಂತೆ ಟ್ರೈನಲ್ಲೇ ಹೇರಿಗೆ ಬಸ್ನಲ್ಲೇ ಹೇರಿಗೆ ಅಂತ ಏನನ್ಸುತ್ತೆ ಈ ಥರ ಸುದ್ದಿ ನೋಡಿದಾಗ ಕಮೆಂಟ್ ಮಾಡಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ